200 ಯೂನಿಟ್ ವಿದ್ಯುತ್ ಫ್ರೀ, ಬಸ್ ಫ್ರೀ, 10 ಕೆಜಿ ಅಕ್ಕಿ ಫ್ರೀ, ಅಲ್ಲದೆ 3,000 ರೂಪಾಯಿ ದುಡ್ಡು ಫ್ರೀ. ಟೋಟಲಿ ಎಲ್ಲ ಫ್ರೀ ಫ್ರೀ ಫ್ರೀ. ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿ ಒಗ್ಗಟ್ಟಿನ ಮಂತ್ರ ಪಠಿಸಿ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಗೆದ್ದು ಬೀಗಿದ ಕೈಪಡೆಯಲ್ಲೀಗ ಬನ ರಾಜಕೀಯ ಶುರುವಾಗಿದೆ. ಭರ್ಜರಿ ಜಯ ಗಳಿಸಿ ಅಧಿಕಾರಕ್ಕೇರಿ ಕೊಟ್ಟಿರುವ ಗ್ಯಾರಂಟಿಗಳನ್ನ ಪೂರ್ಣಗೊಳಿಸಿ ಜನರ ವಿಶ್ವಾಸವನ್ನು ಗಳಿಸಿ ಮಾದರಿ ಅಭಿವೃದ್ಧಿಯನ್ನ ನೀಡಿ ದೇಶದಲ್ಲಿ ಪಕ್ಷವನ್ನು ಮುಂದಿನ ಲೋಕಸಭಾ ಚುನಾವಣೆಗೆ ಸಜ್ಜುಗೊಳಿಸಬೇಕಾಗಿದ್ದ ಕೈಮನೆಯಲ್ಲಿ ಕುರ್ಚಿಗಾಗಿ ದಾಯಾದಿಗಳ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯನವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರೂ ಅದನ್ನ ಉಳಿಸಿಕೊಳ್ಳದೆ ಕಷ್ಟದ ಸಮಯದಲ್ಲಿ ನಾಯಕತ್ವ ವಹಿಸಿ ಪಕ್ಷವನ್ನ ಮೇಕೆದಾಟು ಪಾದಯಾತ್ರೆಯನ್ನು ಆರಂಭಿಸಿ ತಳಮಟ್ಟದಿಂದ ಸಂಘಟಿಸಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಕೈಪಡೆಯನ್ನ ಜಯಶೀಲರನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ತಿಳಿಸಿದರು. ಜೊತೆಗೆ ಒಕ್ಕಲಿಗರ ವಿಶ್ವಾಸ ಹಾಗೂ ನಂಬಿಕೆಯನ್ನು ಗಳಿಸಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸಿ ಬಹುಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೀಟುಗಳಲ್ಲಿ ಗೆಲ್ಲುವಂತೆ ಮಾಡಿ ಅಭೂತಪೂರ್ವ ಜಯವನ್ನ ಪಕ್ಷಕ್ಕೆ ತರುವಲ್ಲಿ ತನ್ನ ಪಾತ್ರ ಬಹುದೊಡ್ಡದಿದೆ. ಆದ್ದರಿಂದ ತನಗೆ ಸಿಎಂ ಸ್ಥಾನ ಕೊಡಬೇಕೆಂದು ಅಬ್ಬರಿಸುತ್ತಿರುವ ಡಿಕೆ ಸಾಹೇಬ್ರು ಹಾಗೂ ಅವರ ಬಲ ಒಂದು ಕಡೆಯಾದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆಯಿಂದಲೇ ಅತಿ ಹೆಚ್ಚು ಸ್ಥಾನ ಬರಲು ಸಾಧ್ಯವಾಗಿದೆ. ಆದ್ದರಿಂದ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಎನ್ನುತ್ತಿರುವ ಸಿದ್ದು ಬನ ಇನ್ನೊಂದು ಕಡೆ ಪೈಪೋಟಿಗೆ ಬಿದ್ದು ಕಾದಾಡುತ್ತಿದ್ರೆ ಅತ್ತ ಹೈಕಮಾಂಡ್ಗೆ ಸಿಎಂ ಯಾರನ್ನು ಮಾಡಬೇಕೆನ್ನುವುದೇ ತಲೆನೋವಾಗಿದೆ. ಅಧಿಕಾರ ಇಲ್ಲದಾಗ ಅಧಿಕಾರದ ಚಿಂತೆ, ಅಧಿಕಾರ ಸಿಕ್ಕ ಮೇಲೆ ಪದವಿಯ ಮೇಲೆ ಆಸೆ. ಒಟ್ಟಿನಲ್ಲಿ ಕುಂತಿ ಪುತ್ರರಿಗೆ ರಾಜ್ಯವೂ ಇಲ್ಲ, ರಾಜಯೋಗವೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಕೈಪಡೆ ಬಂದು ನಿಂತಿರುವುದಂತೂ ಸುಳ್ಳಲ್ಲ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಇಂದಿನ ಸರ್ಕಾರದ ವಿರೋಧಿ ಅಲೆಗಳನ್ನ ಸದುಪಯೋಗ ಪಡಿಸಿ ಅಧಿಕಾರಕ್ಕೆ ಬಂದು ಜನರ ವಿಶ್ವಾಸ ಗಳಿಸಿ ಮೋದಿ ಅಲೆಯಲ್ಲಿ ಮುಳುಗುತ್ತಿರುವ ಹಡಗಿನಂತಾಗಿರುವ ಕಾಂಗ್ರೆಸ್ಗೆ ಮರುಜೀವ ಕೊಡುವ ಹೊತ್ತಿನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ನಡೆಯುತ್ತಿರುವ ಈ ಬನ ರಾಜಕೀಯದ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಪಕ್ಷದ ಬೆಳವಣಿಗೆಗೆ ಮುಳ್ಳಾಗುವ ಎಲ್ಲಾ ಸೂಚನೆ ನೀಡುತ್ತಿರುವುದಂತೂ ಸ್ಪಷ್ಟ.